पांते 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 ಪ್ರತಿ ಕ್ಷಣನು ಮೆಮೊರೇಬಲ್. ನಿಮ್ಮ ಮನೆಯವರು ಒಳ್ಳೆಯವರೇ, ಅವ್ರ ಜೊತೆ ಸಣ್ಣ ಪುಟ್ಟ ಗಲಾಟೆ ಆಗಿರ್ಬೋದು, ಆದ್ರೆ ಅದನ್ನೆಲ್ಲ ಮರೆತು ಖುಷಿಯಿಂದ ಓಡ್ತಾ ಇದೀನಿ. ಸಣ್ಣ ಪುಟ್ಟ ಗಲಾಟೆ ಆಗಿದ್ದು ಅಂತೂ ನಿಜ, ಆದ್ರೆ ಅದರಿಂದ ನಿನಗೆ ಬೇಜಾರಾಗಿಲ್ಲ ಅಲ್ವಾ? ಇದೇನ ಐಶ್ವರ್ಯ ಹೀಗಂತೀಯ? ನನ್ನಿಂದ ನಿಮ್ಮನೆಯವ್ರಿಗೆ ತೊಂದರೆ ಆಗಿರ್ಬೇಕು ಅಷ್ಟೇ. ಹಾಗೇನು ಇಲ್ಲ ಜೀವನ್, ಈ ಮನೆಯವ್ರಿಗೆ ನೀನ್ ಮಾಡಿರೋ ಉಪಕಾರದ ಬಗ್ಗೆ ಕೃತಜ್ಞತೆ ಇದೆ. ಅಷ್ಟಾದ್ರೆ ಸಾಕು, ನಾನು ತಪ್ಪು ಮಾಡದೆ ಕೆಟ್ಟವನು ಇಲ್ಲೆಲ್ಲರ ಮನಸ್ಸು ನೋಯಿಸಿದೆ ಅನ್ನೋ ಪಾಪ ಪ್ರಜ್ಞೆ ಇಲ್ಲದೆ ನಾನು ಹೊರಡ್ಬೋದು. ಜೀವನ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಏನದು? ಈ ಊರಲ್ಲಿ ಒಂದು ಸಂಪ್ರದಾಯ ಇದೆ. ಸಂಪ್ರದಾಯನಾ? ಏನದು? ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ. ನಮ್ಮೂರಿಗೆ ಯಾರೇ ಹೊಸಬ್ರು ಬಂದ್ರು ಅವ್ರು ವಾಪಸ್ ಹೋಗಕ್ಕಿಂತ ಮುಂಚೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಇಲ್ಲಾಂದ್ರೆ? ಇಲ್ಲಾಂದ್ರೆ ತೊಂದರೆ ಆಗತ್ತಂತೆ, ಅವ್ರು ವಾಪಸ್ ಹೋಗೋಕೆ ಆಗೋದಿಲ್ಲ. ಏನ್ ಐಶ್ವರ್ಯ, ನೀನು ಇದನ್ನೆಲ್ಲ ನಂಬ್ತೀಯ? ಕಾಲೇಜ್ ನಲ್ಲಿ ಇರ್ತಾ ನೀ ಇದನ್ನೆಲ್ಲ ನಂಬ್ತಾನೆ ಇರ್ಲಿಲ್ಲ. ನಂಗೂ ನಂಬಿಕೆ ಇಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನನಗೂ ನಂಬಿಕೆ ಇರಲಿಲ್ಲ ಜೀವನ್, ಆದ್ರೆ ಈಗ ಆ ನಂಬಿಕೆ ಹುಟ್ಕೊಂಡಿದೆ. ಹೇಗೋ ಇಷ್ಟು ದೂರ ಬಂದಿದ್ಯಾ ಅಲ್ವಾ, ನಂಬಿಕೆ ಇರ್ಲಿ ಬಿಡ್ಲಿ, ಒಂದ್ಸಲ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋ, ಎಲ್ಲ ಒಳ್ಳೇದಾಗುತ್ತೆ. ಏನ್ ಒಳ್ಳೇದಾಗುತ್ತೋ ಗೊತ್ತಿಲ್ಲ, ನಿನಗೆ ಸಂತೋಷ ಆಗುತ್ತೆ ತಾನೆ? ಹ್ಮ್, ಸರಿ. ಹಾಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಹೊರಡ್ತೀನಿ, ಸರಿನಾ? ಸರಿ. ಹಾ, ಇದನ್ನೆಲ್ಲ ನನ್ನ ಕಾರಲ್ಲಿ ಇಡಿಸ್ತೀನಿ, ಹೋಗು. ಓಕೆ. ಹೋಗು ಜೀವನ್, ನಿನಗೆ ಆಶೀರ್ವಾದ ಅಷ್ಟೇ ಅಲ್ಲ, ಮಹಾಪ್ರಸಾದನೇ ಸಿಗುತ್ತೆ. ಯಾರು? ಯಾರು ನೀವು? ಯಾರು? ಯಾರತ್ರ ಮಾತಾಡಿ, ನನ್ನನ್ನು ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ? ಏನ್ ಬೇಕು ಅಂತ ಹೇಳಿ, ನನ್ನ ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ? ಇಲ್ಲಿ ಯಾಕೆ ಬಾ ಅಂತಂದ್ರಿ ನನ್ನ? ಯಾರು ಅದು?
ಯಾರು ಮಾತಾಡಿ ಮಾತಾಡಿ ಯಾರು ಅಯ್ಯೋ ತಮ್ಮಯ್ಯ ಅಂತೀನಿ ದಯವಿಟ್ಟು ಯಾರಾದ್ರೂ ಮಾತಾಡ್ರಿ ಯಾರು ಇದವರು ನಿನಗೆ ಈ ಮೂವರೊಳಗೆ ನಾರಿಯೋ ದಾರಿಣಿಯೋ ಬಲು ದನದ ಸಿರಿಯೋ ಯಾರು ಯಾರು ನೀವು ಮಾತಾಡ್ರಿ ನನ್ನ ಯಾಕೆ ಕರ್ತದ್ರಿ ಮಗು ಮಂಜುನಾಥ ನೀನೆಷ್ಟೇ ಕೂತ್ಕೊಂಡ್ರು ಇಲ್ಲಿ ಯಾರಿಗೂ ಕೇಳಿಸಲ್ಲ ಕಣೋ ಇಲ್ಲಿ ನಿನ್ ಸಹಾಯಕ್ಕೆ ಯಾರು ಬರಲ್ಲಮ್ಮ ಅಕ್ಕ ಐಶ್ವರ್ಯ ಏನ್ ಮಾಡ್ತಿದ್ಯಾ ಮತ್ತೆ ಸಾವಿತ್ರಿ ಕತೆ ಓದ್ತಿದ್ಯಾ ಹೊಸ್ದಾಗಂತೂ ಏನು ಶುರು ಮಾಡಿಲ್ಲ ಅದನ್ನೇ ಓದ್ತಾ ಇದ್ದೀನಿ ನೀನು ಈ ಪುಸ್ತಕ ಓದಿದ್ದೋ ಮುಗ್ದಿಲ್ಲ ನಿನ್ನ ಕಷ್ಟನೂ ತಪ್ಪಿಲ್ಲ ಏನು ಕಷ್ಟ ಸಾವಿತ್ರಿನೂ ಹಾಗೆ ಕಷ್ಟ ಅಂತ ಅನ್ಕೊಂಡಿದ್ದಿದ್ರೆ ಅವಳು ಯಮನ್ ಹತ್ರ ಮಾತಾಡೋದಕ್ಕೂ ಆಗ್ತಿರ್ಲಿಲ್ಲ ಅವನ ಹಿಂದೆ ಹೋಗೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಇಲ್ಲಿ ಯಮನೂ ಬರಲ್ಲ ಗಂಡನ ಪ್ರಾಣ ಕೇಳ್ಕೊಂಡು ಅವನ ಹಿಂದೆ ಹೋಗೋದಕ್ಕೂ ಆಗಲ್ಲ ಇದು ಕಲಿಯುಗ ಅಕ್ಕ ಯುಗ ಯಾವುದಾದ್ರಿ ಐಶ್ವರ್ಯ ಗಂಡನ ಕಾಪಾಡ್ಕೊಳ್ಳೋದು ಹೆಂಡತಿ ಧರ್ಮ ತನ್ನ ತಾಳಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಏನ್ ಮಾಡೋದಕ್ಕೂ ಆಗ್ಲೂ ನಾವು ತಯಾರಾಗಿದ್ವಿ ಈಗ್ಲೂ ತಯಾರಾಗಿದ್ದೀವಿ ಆಯ್ತಕ್ಕ ನಾನು ಸುಮ್ಮನೆ ತಮಾಷೆ ಮಾಡಿದೆ ನಿನ್ ತಪಸ್ಸನ್ನ ನೋಡಿ ಸಾಕ್ಷಾತ್ ಯಮನೇ ಬಂದ್ರು ಓಡ್ ಹೋಗ್ತಾನೆ ಆದ್ರೆ ಯಮನೋ ಬರೋದ್ ಬೇಡ ಆ ಸತ್ಯವನ್ನ ಕಾಯ್ಕೊಂಡು ಈ ಸಾವಿತ್ರಿ ಕೂರೋದು ಬೇಡ ಯಾಕೆ ಐಶ್ವರ್ಯ ಮೊದ್ಲು ಈ ಪುಸ್ತಕನ ತೆಗೆದು ಪಕ್ಕಕ್ಕಿಡು ನೀನ್ ಇಷ್ಟ ದಿವಸ ಏನ್ ಕನ್ಸು ಕಾಣ್ತಿದ್ಯೋ ಅದ್ ನನ್ಸಾಗೋ ಕಾಲ ಹತ್ರ ಬಂದಿದೆ ಅಂದ್ರೆ ನೀನ್ ಕಾಯ್ತಾ ಇರೋ ದೇವ್ರು ನಿನ್ ಸಿಗೋ ದಿನ ಬಂದಿದೆ ಅಂದೆ ನೀನ್ ಹೇಳ್ತಿದ್ಯಾ ಐಶ್ವರ್ಯ ನಿಜನೇ ಹೇಳ್ತಾ ಇದ್ದೀನಕ್ಕ ನಿನ್ ತಪಸ್ಸು ಫಲ ಕೊಟ್ಟಿದೆ ನಿನ್ ದೇವ್ರು ನಿನಗೆ ಸಿಕ್ಕಿದ್ದು ಆಗಿದೆ ಎಲ್ಲಿ ದೇವ್ರು ಎಲ್ಲಿರ್ತಾನಕ್ಕ ದೇವಸ್ಥಾನದಲ್ಲಿ ತಾನೆ ನನ್ ದೇವ್ರು ನಿನ್ ದೇವ್ರು ಇಬ್ರು ದೇವಸ್ಥಾನದಲ್ಲೇ ಇದ್ದಾರೆ ಏನೈಶ್ವರ್ಯ ನೀನ್ ಹೇಳ್ತಾ ಇರೋದು ಅಕ್ಕ ನಾನೇನ್ ಹೇಳ್ತೀನಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಅದಕ್ಕೆ ಹೊಸ ಸೀರೆ ಉಟ್ಕೊಂಡು ರೆಡಿ ಆಗು ಅಂತ ಹೇಳಿದ್ದು ಅಲ್ಲ ಐಶ್ವರ್ಯ ಅಲ್ಲಿ ನಾನು ಏನಕ್ಕೆ ಬರ್ಬೇಕು ನೀನು ಮಾತಾಡ್ಬೇಡ ಅಕ್ಕ ಸುಮ್ಮನೆ ನನ್ನ ಜೊತೆಗೆ ಬಾ ಅಷ್ಟೇ ಈ ತಿಂಗಳ ಖರ್ಚು ಎಷ್ಟು ಗೊತ್ತಾ ನೋಡಿ ಆಳು ಕಾಳು ಸ್ಕೂಲು ಅದು ಇದು ಖರ್ಚಾಗಿದೆ ಇನ್ನು ಮಿಕ್ಕಿದ 32,000 ರೂಪಾಯಿ ಮನೆ ಖರ್ಚು ಖರ್ಚು ಸ್ವಲ್ಪ ಕಡಿಮೆ ಮಾಡಕ್ಬೇಕಲ್ವಾ ನೀವು ಚೆನ್ನಾಗಿ ಮಾತಾಡ್ತಿದ್ದೀರಾ ನಾನೇ ನನಗೋಸ್ಕರ ಖರ್ಚು ಮಾಡ್ಕೋತಿದ್ದೀನಿ ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ ಖರ್ಚು ಆಗ್ತಿದೆ ನೋಡೋ ಏನೇ ಆದ್ರೂ ಖರ್ಚು ಸ್ವಲ್ಪ ಹಿಡಿತದಲ್ಲಿ ಇರ್ಬೇಕು ಸರಿ ಬಿಡಿ ಮನೆ ದೊಡ್ಡಸೋಸೆ ನೀ ಐಶ್ವರ್ಯ ಎಲ್ಲಿಗೆ ಹೋಗ್ತಿದ್ದೀರಾ ಸುಶೀಲ ಅವ್ರು ಎಲ್ಲೋ ಹೊರಟು ನಿಂತಿದ್ದಾರೆ ಯಾವ ಒಳ್ಳೆ ಕೆಲಸಕ್ಕೆ ಕೊಟ್ಟಿದ್ದಾರೆ ಏನು ಎಲ್ಲಿಗೆ ಯಾಕೆ ಅಂತ ಕೇಳ್ತಾರ ಹಾಗಲ್ಲ ರೀ ಐಶ್ವರ್ಯ ಒಬ್ಳೆ ಹೋಗ್ತಿದ್ರೆ ನಾನು ಕೇಳ್ತಿರ್ಲಿಲ್ಲ ಜೊತೆ ಕಾಂತಿನೂ ಕರ್ಕೊಂಡು ಹೋಗ್ತಿದ್ದಾಳೆ ಅಕ್ಕ ಬಾವ ಹೇಳ್ದಾಗೆ ನಾ ಒಳ್ಳೆ ಕೆಲಸಕ್ಕೆ ಹೊರಟಿರೋದು ಬಂದ್ಮೇಲೆಲ್ಲ ವಿವರವಾಗಿ ಹೇಳ್ತೀನಿ ಹಾಗಲ್ಲ ಐಶ್ವರ್ಯ ಮೊನ್ಮೊನ್ನೆ ತಾನೇ ಆಸ್ಪತ್ರೆಯಿಂದ ಕಾಂತಿ ಮನೆಗೆ ಬಂದಿದ್ದಾಳೆ ಡಾಕ್ಟರ್ ಹೇಳಿದ್ದಾರೆ ಅವಳು ಇನ್ನೂ ತುಂಬ ರೆಸ್ಟ್ ತಗೋಬೇಕಂತೆ ಅಷ್ಟರಲ್ಲಿ ನೀನು ಹೊರಗಡೆ ಕರ್ಕೊಂಡೋದ್ರೆ ಅವಳಿಗೆ ಆಯಾಸ ಆಗಲ್ವಾ ಬೇಕಾದ್ರೆ ನೀನು ಒಬ್ಳೆ ಹೋಗ್ಬಾ ಅಯ್ಯೋ ಅಕ್ಕಂಗೋಸ್ಕರನೇ ಹೊರಟಿರೋದು ಇವಳನ್ನೇ ಬಿಟ್ಟು ಹೋಗೋಂದ್ರೆ ಹೇಗೆ ಅವಳು ಆಸ್ಪತ್ರೆಯಿಂದ ಬಂದು ತುಂಬ ದಿನ ಆಗಿದೆ ಡಾಕ್ಟ್ರು ಹೇಳಿದ್ದಾರೆ ಹುಷಾರಾಗಿದ್ದಾಳೆ ಇನ್ನು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂದ್ರೆ ಹೆಂಗೆ ಅಲ್ಲ ರೀ ನಾನು ಹೇಳ್ತಿರೋದು ಹಾಗಲ್ಲ ಹಾಗೂ ಇಲ್ಲ ಹೀಗೂ ಇಲ್ಲ ಅವರಿಬ್ರು ಎಲ್ಲೋ ಹೊರಟಿದ್ದಾರೆ ಹೋಗ್ಬರ್ಲಿ ಐಶ್ವರ್ಯ ನೀ ಹೋಗಿ ಬನ್ನಿ ಸರಿ ಬಾವಾ ಬಾ
ನಿನಗೆ ಕೆಲವು ಸೂಕ್ಷ್ಮಗಳು ಅರ್ಥನೇ ಆಗಲ್ಲ ಕಣೆ. ಏನ್ರಿ ಹಾಗಂದ್ರೆ? ಅಲ್ದೆ ಮನೇಲಿ ಇದ್ದಿದ್ದ ಎಲ್ಲ ಗೊಂದಲಗಳು ನಿವಾರಣೆ ಆಗಿದೆ. ಈಗ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಐಶ್ವರ್ಯ ಹೇಳಿದ್ರೆ ಸಿಟ್ಟು ಬರಲ್ವೇ ನನಗೆ? ಕಾಂತಿಗೆ ಹುಷಾರಿಲ್ಲ, ಅದಕ್ಕೆ ಹೇಳ್ದೆ. ನಿನಗೆ ಎಷ್ಟು ಕಾಳಜಿ ಇದೆಯೋ ಹೆಚ್ಚಿನ ಕಾಳಜಿ ಅವಳಿಗಿದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬಿಟ್ಟು ಮನೆ ಖರ್ಚು ಕಡಿಮೆ ಮಾಡೋದು ನೋಡು. ಸರಿ ಬಿಡಿ, ಇನ್ಮೇಲೆ ಉಪ್ಪು ಹುಳಿ ಖಾರ ಕಾಫಿ ಪುಡಿ ಸಕ್ಕರೆ ಏನು ಇಲ್ಲದೆ ಖರ್ಚು ಕಮ್ಮಿ ಮಾಡ್ತೀನಿ. ಹೆಣ್ಣಿನ ಬುದ್ಧಿ ಪ್ರಳಯ ಅಂತ ಕಾಣ್ತಾರಲ್ಲ. ಯಾರು ನೀವೆಲ್ಲ? ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರ? ನಿಮ್ಗೆ ಏನು ಬೇಕು ಹೇಳಿ. ನಮ್ಗೇನು ಬೇಕಾ? ತೋರಿಸ್ತೀವಿ. ಹೇ ಕರ್ಕೊಂಡೋಗಿ ತೋರಿಸ್ರೋ. ಹೇಯ್ ಬಿಚ್ಚ್ರೋ. ಯಾರೋ ಯಾರೋ ನೀವೆಲ್ಲ? ಯಾಕೋ ನಮ್ಮಮ್ಮನ ಕಾಂತಿನ ಯಾಕೆ ಸುತ್ತಾ ಇದ್ದೀರಾ ಬಿಡ್ರೋ? ಯಾರು ನೀವೆಲ್ಲ ಬಿಡ್ರೋ? ಕಾಂತಿಗೇನು ಮಾಡ್ಬೇಡ್ರೋ, ಕಾಂತಿಗೇನು ಮಾಡ್ಬೇಡಿ. ಅಲ್ಲೇ ನಿಂತ್ಕೊಳ್ಳಮ್ಮ. ಯಾಕರ್ಚಕ್ರೆ? ನಾನು ಕುಂಕುಮಾರ್ಚನೆ ಮಾಡಿಸ್ಬೇಕು. ಗೊತ್ತಾಯ್ತು, ಅದೇನು ಮಾಡ್ಬೇಕಂತ ಹೇಳಿ ನಾವೇ ಮಾಡ್ಕೊಂಬರ್ತೀವಿ. ಯಾಕೆ ನಾನು ಒಳಗೆ ಹೋಗೋ ಹಾಗಿಲ್ವಾ? ಒಳಗಡೆ ತುಂಬ ಜನ ಇದ್ದಾರೆ, ಆದರೆ ಎಲ್ಲರನ್ನೂ ಒಳಗಡೆ ಕಳಿಸೋ ಆಗಿಲ್ಲ. ನೀವು ಇಲ್ಲೇ ನಿಂತೀರಿ, ಅರ್ಚನೆ ಮಾಡಿಸಿ ಪ್ರಸಾದ ಕಳಿಸ್ತೀನಿ. ಯಾಕೆ ಹೀಗೆ ಹೇಳ್ತಿದ್ದೀರಾ? ದೇವರಿಗೆ ವಿಶೇಷ ಪೂಜೆ, ಮೈಲ್ಗೆ ಆಗೋಗಿಲ್ಲ. ಅಕ್ಕ ಏನು ಅರ್ಚನೆ ಮಾಡ್ತಿದ್ಯಾ? ಯಾಕಿಲ್ಲ ನಿಂತುಬಿಟ್ಟೆ? ನೋಡು, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ ಎಲ್ಲ ನೋಡ್ಕೊಳ್ತೀನಿ. ಬಾ ಬಾ. ಅಕ್ಕ ನನಗೆ ದೇವಸ್ಥಾನ ಅಂದರೆ ತುಂಬ ಇಷ್ಟ. ಯಾಕೆ? ಯಾಕೆ ಅಂದರೆ ನಾನಿವತ್ತು ಏನು ಮಾಡ್ತಿದ್ದೀನೋ ಅದಕ್ಕೆ ಈ ದೇವಸ್ಥಾನನೇ ಕಾರಣ, ಅತ್ತೆನೂ ಕಾರಣ. ಅದು ಸರಿ ಐಶ್ವರ್ಯ, ಈಗ ನನ್ನನ್ನೇನೆ ಕಿಲಕ್ ಕರ್ಕೊಂಬಂದೆ. ಅಕ್ಕ ದೇವಸ್ಥಾನಕ್ಕೆ ಯಾಕೆ ಬರ್ತೀವಿ ಹೇಳು? ದೇವ್ರನ್ನ ನೋಡೋಕೆ ತಾನೆ. ಒಳಗೆ ಬಾ, ದೇವ್ರನ್ನ ನೋಡೋಣ. ಅರ್ಚಕ್ರೆ ಒಂದು ಅರ್ಚನೆ ಮಾಡಿಸ್ಬೇಕು. ಹೆಸರು? ಕಾಂತಿ. ನಕ್ಷತ್ರ ಗೋತ್ರ? ಒಳ್ಳೆ ಹುಡುಗಿ, ಒಳ್ಳೆ ನಕ್ಷತ್ರ ಅಂತ ಹೇಳಿ ಅರ್ಚನೆ ಮಾಡಿ ಅರ್ಚಕ್ರೆ. ಇವತ್ತು ಇವಳ ಜೀವನದಲ್ಲಿ ತುಂಬ ಮುಖ್ಯವಾದ ದಿನ, ಅದಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಅರ್ಚನೆ ಮಾಡಿ ಪೂಜೆ ಮಾಡ್ಕೊಡಿ. Thank you.
ಐಶ್ವರ್ಯ, ಮತ್ತೆ ಮತ್ತೆ ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಲ್ಲ, ಅದೇನೋ ದೇವ್ರು ಸಿಗ್ತಾರೆ ಹಾಗೆ ಹೀಗೆ ಅಂತಿದ್ದಲ್ಲ, ಏನದು? ನನಗೇನು ಅರ್ಥ ಆಗ್ತಿಲ್ಲ. ಅಕ್ಕ, ದೇವಸ್ಥಾನಕ್ಕೆ ಬಂದಿವಂತೆ, ದೇವ್ರು ಸಿಗೋದಿಲ್ವಾ? ನಿಮ್ಮ ದೇವ್ರು ಎಲ್ಲಿದ್ದಾರೆ ಅಂತ ಈ ದೇವಿನೇ ಕೇಳು, ಇವರೇ ತೋರಿಸ್ತಾರೆ. ಅಲ್ಲ ಐಶ್ವರ್ಯ, ಐಶ್ವರ್ಯ ನಿಂತ್ಕೋ ನೋಡು. ನೀನು ಒಕ್ಟೋಕ್ಟಾಗಿ ಹೇಳಿದ್ರೆ ನನಗೇನು ಅರ್ಥ ಆಗಲ್ಲ, ಅದೇನು ಅಂತ ಸರಿಯಾಗಿ ತಿಳಿಸಿ ಹೇಳು. ಹೇಳಲೇಬೇಕಾ? ಹೌದು. ಸರಿ, ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು. ಈಗಲೂ ತಮಾಷೆನಾ? ತಮಾಷೆ ಅಲ್ಲ ಅಕ್ಕ, ನಾನು ಹೇಳ್ದಂಗೆ ಮಾಡು. ನಿನ್ನ ಕಣ್ಣು ಮುಚ್ಕೊಂಡು ಕಣ್ಣು ತೆರೆಯಷ್ಟರಲ್ಲಿ ನಿನ್ನ ದೇವರು ನಿನ್ನ ಕಣ್ಣು ಮುಂದೆ ಪ್ರತ್ಯಕ್ಷ ಆಗುತ್ತೆ. ಕಣ್ಬಿಡು, ಅಲ್ಲೆಲ್ಲ ನೋಡ್ಬೇಡ, ಅಲ್ಲಿ ನೋಡು. ನಾನು ಹಣ್ಣು ಕಾಯಿ ತಗೊಳ್ಳೋದೇ ಮರ್ತ್ಬಿಟ್ಟೆ, ಒಂದು ನಿಮಿಷ ಬಂದೆ.